ವೀಕ್ಷಕರಿಗೆಲ್ಲ ಕಲಬುರಗಿ ದೂರದರ್ಶನ ಕೇಂದ್ರದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಡಿಸೆಂಬರ್ 10 ಅಂದರೆ ನಾಳೆ ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ದಿನ ಎಂದು ಆಚರಿಸಲಾಗ್ತಾ ಇದೆ. ಆ ಬಗ್ಗೆ ಒಂದು ವಿಶೇಷವಾದಂಥ ಚರ್ಚೆಗೆ ಇವತ್ತು ನಮ್ಮೊಡನಿದ್ದಾರೆ ಡಾಕ್ಟರ್ ದೇವೇಂದ್ರಪ್ಪ ಕಟ್ಟಿಮನಿಯವರು. ದಕ್ಷಿಣ ಭಾರತ ಮಾನವ ಹಕ್ಕುಗಳ ಶಿಕ್ಷಣ ಮತ್ತು ಸಂರಕ್ಷಣಾ ಸಂಘದ ಜಿಲ್ಲಾ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾಗೆ ನಮ್ಮೊಡನೆ ಈ ಸಂಘಟನೆಯ ಒಂದು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರುವಂತಹ ಮನೋಹರ ಬೆಟ್ಟಜೇವರ್ಗಿ ಅವರು ಕೂಡ ಜೊತೆಗಿದ್ದಾರೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರಗಳು. ವೀಕ್ಷಕರಿಗೂ ನಮಸ್ಕಾರಗಳು. ವಿಶ್ವಸಂಸ್ಥೆ ಒಂದು ಆಲೋಚನೆಯನ್ನು ಮಾಡುತ್ತೆ 1948 ಡಿಸೆಂಬರ್ 10ರಂದು ಇಂಥ ಒಂದು ಮಾನವ ಹಕ್ಕುಗಳಿಗೆ ಜಾಗೃತಿಯನ್ನು ಮೂಡಿಸಬೇಕು, ಒಂದು ಶಿಕ್ಷಣವನ್ನು ಕೊಡಬೇಕು, ಆ ಮೂಲಕ ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಅನ್ನುವ ದೃಷ್ಟಿಯಿಂದ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಇಂತಹ ಮಾನವ ಹಕ್ಕುಗಳ ಒಂದು ವಿಶೇಷವಾಗಿರತಕ್ಕಂಥ ನಿರ್ಧಾರವನ್ನು, ಒಂದು ದಿನವನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡುತ್ತೆ. 1950ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂಥ 317ನೇ ಒಂದು ಮಹಾ ಅಧಿವೇಶನದಲ್ಲಿ ಒಂದು ದಿನವನ್ನು ಜಾಗತಿಕ ಮಟ್ಟದಲ್ಲಿ ಆಚರಣೆ ಮಾಡುವುದರ ಮೂಲಕ ನಾಗರಿಕರಿಗೆ ಒಂದು ಪ್ರಜ್ಞೆಯನ್ನು ಮೂಡಿಸಬೇಕು, ಆ ಮೂಲಕ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಆ ನೆಲೆಯಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಈ ದಿನವನ್ನು ಬಹಳ ಮಹತ್ವಪೂರ್ಣ ದಿನ ಅಂತ ಆಚರಿಸಿ ಅದಕ್ಕೆ ಎಲ್ಲ ರಾಷ್ಟ್ರಗಳು ಬಹಳ ಪ್ರಾಧಾನ್ಯತೆ ಕೊಟ್ಟು ಭಾರತದಲ್ಲಿ ಕೇಂದ್ರ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡುತ್ತೆ. ರಾಜ್ಯ ಮಟ್ಟಗಳಲ್ಲಿ ರಾಜ್ಯ ಮಟ್ಟದ ಮಾನವ ಹಕ್ಕುಗಳ ಆಯೋಗ ಕೂಡ ಇದೆ, ನ್ಯಾಯಾಲಯ ಕೂಡ ಇದೆ. ಹೀಗೆ ಒಂದು ಸಾರ್ವತ್ರಿಕವಾಗಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ನೆಲೆಯಲ್ಲಿ ಇವತ್ತಿನ ಚರ್ಚೆಯಲ್ಲಿ ಇಬ್ಬರು ತಜ್ಞರು ಕೂಡ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ದೇವೇಂದ್ರಪ್ಪ ಅವರು, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ ಈ ದಿನವನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂತ, ಡಿಸೆಂಬರ್ 10ನೇ. ಸರ್, ಇದಕ್ಕಿಂತ ಪೂರ್ವದಲ್ಲಿ ಡಿಸೆಂಬರ್ 1948 ಪೂರ್ವದಲ್ಲಿ ಸಾಕಷ್ಟು ಈ ವಿಚಾರವಾಗಿ ಚರ್ಚೆಗಳಾಗ್ತಾ ಇದ್ವು. ಆದರೆ ಬೇರೆ ಬೇರೆ ದೇಶಗಳಲ್ಲಿ, ಭಾರತ ಆಗಿರ್ಬೋದು, ಅಮೆರಿಕಾದ, ಇಂಗ್ಲೆಂಡ್, ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ತನ್ನದೇ ಆದಂಥ ನಿಟ್ಟಿನಲ್ಲಿ ಅವರು ಮಾತಾಡ್ಕೊಳ್ತಿದ್ರು. ಆದರೆ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಶೇಷ ದಿನ ಅಂತಂದರೆ ಎಲ್ಲ ಯುನಿಯನ್ ನೇಷನ್ಸ್ ಏನಿದ್ದವು, ಯುನೈಟೆಡ್ ನೇಷನ್ಸ್ ಎಲ್ಲ ಇದರಲ್ಲಿ, ಅವೆಲ್ಲವೂ ಸೇರಿ ನಾವು ಕಾಮನ್ ಆಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ನಾವು ಅದರ ಘೋಷಣೆಯನ್ನು ಮಾಡಬೇಕು, ಸಾರ್ವತ್ರಿಕವಾಗಿ ಘೋಷಣೆಯನ್ನು ಮಾಡಬೇಕು ಅನ್ನೋಂಥ ವಿಚಾರವಾಗಿ ಇಟ್ಕೊಂಡು ಇದು ಎಲ್ಲ ದೇಶಗಳು ಒಮ್ಮತದೊಂದಿಗೆ, ಬೇರೆ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಹೊರರಾಜ್ಯ ರಾಷ್ಟ್ರಗಳಲ್ಲ, ಎಲ್ಲರ ಒಂದು ಒಮ್ಮತದ ಮೇರೆಗೆ ಇದು ನಾವು ಒಂದು ನಿರ್ಧಾರಕ್ಕೆ ಬರೋಣ, ಒಂದು ಟರವನ್ನು ಪಾಸ್ ಮಾಡೋಣ, ಘೋಷಣೆಯನ್ನು ಮಾಡಿ ಈ ಹಕ್ಕುಗಳನ್ನು ನಾವು ಎಲ್ಲರೂ ಸಮರ್ಪಕವಾಗಿ ಜಾರಿಗೊಳಿಸ್ತೀವಿ ಅನ್ನೋಂಥ ಒಂದು ಒಮ್ಮತದಿಂದ 1948 ಡಿಸೆಂಬರ್ 10ರಂದು ಎಲ್ಲರೂ ಇದಕ್ಕೆ ಸಹಿ ಹಾಕಿದರು. ಹೀಗಾಗಿ ಇದೇ ದಿನವನ್ನೇ ನಾವು ಸಾರ್ವತ್ರಿಕವಾಗಿ ಬೇರೆ ಬೇರೆ ವಿದೇಶದಲ್ಲಿ ಕೂಡ, ಭಾರತದಲ್ಲಿ ಆಗಿರ್ಬೋದು, ವಿದೇಶದಲ್ಲಿ, ಎಲ್ಲರೂ ಒಂದೇ ದಿನವನ್ನೇ ನಾವು ಈ ಹಕ್ಕನ್ನ ಆಚರಣೆ ಮಾಡಲಿಕ್ಕೆ, ದಿನವನ್ನು ಆಚರಣೆ ಮಾಡಲಿಕ್ಕೆ ಒಂದು ಈ ಒಂದು ದಿನವನ್ನು ನಿಗದಿಪಡಿಸಲಾಯಿತು. ಏನಂತ ಹೇಳಿದ್ರೆ ನ್ಯಾಯ ಜಾಗತಿಕ ಹಕ್ಕುಗಳ ಸಬಲೀಕರಣ ಈ ವರ್ಷದ್ದು 2023ರಲ್ಲಿ ಒಂದು ಸಬಲೀಕರಣ ಆಗಬೇಕು ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ ಅಂತ. ಈಗ ನನಗೆ ಬಹಳ ಮುಖ್ಯವಾಗಿ ಕಾಡ್ತಿರುವ ಪ್ರಶ್ನೆ, ನಮ್ಮಲ್ಲಿ ಹಕ್ಕುಗಳು ಅಂದಾಗ ಮೂಲಭೂತ ಹಕ್ಕುಗಳು ಒಂದು ಕಡೆ ಇವೆ, ಮಾನವ ಹಕ್ಕುಗಳು ಇನ್ನೊಂದು ಕಡೆ ಇವೆ, ಏನಿದ್ರ ವ್ಯತ್ಯಾಸ ಏನು, ಯಾವುದು ಈ ಮಾನವ ಹಕ್ಕುಗಳಂದರೆ ಯಾವುದು ಅಂತ ಮುಖ್ಯವಾಗಿ. ಸರ್, ಇದರಲ್ಲಿ ಮುಖ್ಯವಾಗಿ ಸಂವಿಧಾನದತ್ತವಾಗಿ ಮಾನವರಿಗೆ ಕೊಟ್ಟ ಈ ಹಕ್ಕುಗಳೇನಿದೆ, ಈ ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ಹಕ್ಕನ್ನು ಅಡಗಿದೆ, ಮಾನವ ಹಕ್ಕು ಅಡಗಿದೆ. ಮಾನವರಿಗೆ ಏನು ಬೇಕು, ಹಕ್ಕುಗಳನ್ನು ಏನು ಬೇಸಿಕ್ ಆಗಿ ಬೇಕಾದಂಥದ್ದು ಮಾನವನಿಗೆ ಏನು ಬೇಕು, ಮೊದಲನೇದಾಗಿ ಅರಿವೆ ಬೇಕು, ಅರಿವೆ ಅಂದರೆ ಬಟ್ಟೆ ಬೇಕು, ಅನ್ನ ಬೇಕು, ಆಶ್ರಯ ಬೇಕು ಮತ್ತು ಆರೋಗ್ಯ ಬೇಕು. ಇವು ನಾಲ್ಕು ಮನುಷ್ಯನಿಗೆ ಬೇಸಿಕ್ ಆಗಿ ಬೇಕಾಗಿರುವಂಥವು, ಯಾವುದೇ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಯಾವುದೇ ವರ್ಗ ಜಾತಿ ಮತ್ತು ಯಾವುದೇ ಇರಲಿ, ಅವರಿಗೆ ಬೇಸಿಕ್ ಆಗಿ ಬೇಕಾದಂಥ ಈ ಹಕ್ಕುಗಳು. ಆದರೆ ಈ ಹಕ್ಕುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ ನೋಡಿಕೊಳ್ಳೋಕ್ಕೆ ಒಂದು ಕಾನೂನಿನಲ್ಲಿ ಒಂದು ಕಾಯ್ದೆಗಳನ್ನು ಮಾಡಿದ್ದಾರೆ. ಈ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಅಡಕವಾಗಿವೆ, ಇವು ಪ್ರತ್ಯೇಕವಾಗಿ ನಾವು ಹಕ್ಕುಗಳಂತ ಇದನ್ನು ವಿಂಗಡಿಸಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಹಕ್ಕುಗಳು ಕೂಡ ಒಂದು ಮೂಲಭೂತ ಹಕ್ಕುಗಳಿಗೆ ಹೊಂದ್ಕೊಂಡವೆ. ಇದನ್ನು ಉಲ್ಲಂಘನೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಕೂಡ ಹಕ್ಕು ನಮ್ಗೆ ಕಾಯ್ದೆ ಕಾನೂನುಗಳು ಇದಾವೆ. ಈಗ ಈಗ ಮನೋಹರ್ ಅವರು ತಾವು ಹೇಳಿ, ಒಂದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ರಕ್ಷಣೆಯನ್ನು ಕೊಡಬೇಕು,
ಯಾವಾಗಾದರೂ ಉಲ್ಲಂಘನೆ ಆಯಿತು ಅಂತ ಕಂಡುಬಂದಾಗ ಅದಕ್ಕೆ ಪ್ರತ್ಯೇಕವಾಗಿ ಈ ಮಾನವ ಹಕ್ಕುಗಳ ಅಡಿಯಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಬೆಂಬಲ ಇದೆನಾ ನಮಗೆ ಒಂದು ಪ್ರೊಟೆಕ್ಷನ್ ಅಂತ ಏನು ಹೇಳ್ತೇವೆ ರಕ್ಷಣೆ ಇದೆ ಸರ್ 1993 ರ ಒಂದು ಅಧಿನಿಯಮದ ಪ್ರಕಾರ ಯಾವುದೇ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಆ ಉಲ್ಲಂಘನೆ ಪ್ರಕಾರ ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ನಿಯಮದಂತೆ ದಂಡ ವಿಧಿಸುವ ಒಂದು ನಿಯಮ ಭಾರತದಲ್ಲಿ ಮತ್ತು ಈ ಮಾನವ ಹಕ್ಕುಗಳ ಕಾಯ್ದೆಯಲ್ಲಿ ಇಡಲಾಗಿದೆ ಅದುದರಿಂದ ಇವತ್ತು ನಾವು ಮಾನವ ಹಕ್ಕುಗಳು ಮನೆ ನಾವು ಜಾಗತಿಕ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಸುಮಾರು ಜನ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತವಕ್ಕೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಕಸಿಂದ ಮಾನವ ಹಕ್ಕುಗಳ ಆಯೋಗದವರು ಸುಮಾರು ವಿಶ್ವವ್ಯಾಪಿ ಹೋರಾಟ ಸಹಿತ ನಡೆಸಿದ್ದಾರೆ ಮತ್ತು ಕಾನೂನಾತ್ಮಕವಾಗಿ ಇದರ ಬಗ್ಗೆ ಅರಿವು ಸಹಿತ ಮೂಡಿಸಿದ್ದಾರೆ ಅದರಲ್ಲಿ ನಾವು ಇವತ್ತು ಕಾನೂನು ಪ್ರಕಾರ ಅರಿವು ಮೂಡಿಸಲು ನಾವು ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಕಾನೂನು ಪ್ರಕಾರ ಯಾವ ರೀತಿ ನಾವು ತೊಂದರೆಗಳು ಆಗ್ತವೆ ಅವರ ಹಕ್ಕುಗಳ ಉಲ್ಲಂಘನೆ ಆಗ್ತವೆ ಅದರ ಕುರಿತು ನಾವು ಜಾಗೃತಿ ಕಾರ್ಯಕ್ರಮಗಳು ಮತ್ತು ವಿಚಾರ ಸಂಕಿರಣಗಳು ಈ ತರ ನಾವು ಇದರಗಳ ಮೂಲಕ ಕಾನೂನು ಅರಿವನ್ನು ಮೂಡಿಸುತ್ತೇವೆ ಅಂದರೆ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆಗಾಗಿ ಒಂದು ರೀತಿಯಲ್ಲಿ ಕಾನೂನಿನ ಬೆಂಬಲ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಅರಿವನ್ನ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಕಾರ್ಯಗಳು ಕೂಡ ಆಗ್ತವೆ ಅಂತ ಮಾಡ್ತಾ ಇದೀವಿ ಸರ್ ಗುಲ್ಬರ್ಗ ಈಗ ದೇವೇಂದ್ರಪ್ಪ ಅವರೇ ನಮಗೆ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗಬೇಕು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಅದಕ್ಕೆ ಮುಂದಿನ ಹಂತದಲ್ಲಿ ಯಾವ ಯಾವ ಕ್ರಮಗಳು ಇರ್ತವೆ ಸರ್ ಇದರಲ್ಲಿ ಮಾನವರಿಗೆ ನಾವು ಆಗಲೇ ಹೇಳಿದೆ ನಾನು ಬೇಸಿಕ್ ಆಗಿ ಬೇಕಾದಂತ ನೀಡ್ಸ್ ಏನಿದೆ ಅದು ದೊರಕದಿದ್ರೆ ಅವನ ಹಕ್ಕನ್ನ ಉಲ್ಲಂಘನೆ ಮಾಡ್ತಾನೆ ಈಗ ಉದಾಹರಣೆಗೆ ನನಗೆ ಸಾಮಾನ್ಯ ಒಬ್ಬ ಮನುಷ್ಯ ಜೀವನ ಸಾಗಿಸಲಿಕ್ಕೆ ಬೇಕಾದಂತ ಆಹಾರ ಬೇಕು ನನಗೆ ನನಗೆ ಎರಡು ಹೊತ್ತು ಊಟಕ್ಕೂ ನನಗೆ ಇರದಂತ ಸಮಯ ಇದ್ದಾಗ ನನ್ನ ಹಕ್ಕನ್ನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಯಾಕಂದ್ರೆ ನನಗೆ ನಾನು ದುಡಿಲಿಕ್ಕೆ ನಾನು ರೆಡಿ ಇದ್ದೀನಿ ಸಮರ್ಥನ ಇದ್ದೀನಿ ನನಗೆ ಕೆಲಸ ಕೊಡಬೇಕು ಕೆಲಸ ಕೊಟ್ಟು ನಾನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ನೀವೇನಾದರೂ ಕೆಲಸವನ್ನು ಸೃಷ್ಟಿ ಮಾಡಲಿಲ್ಲ ನನಗೆ ಕೊಡದಿದ್ರೆ ಅಂದ್ರೆ ನನ್ನ ಉದ್ಯೋಗದ ಹಕ್ಕನ್ನು ಕೂಡ ಉಲ್ಲಂಘನೆ ಮಾಡಿದೆ ಕಿತ್ತುಕೊಂಡಾಗ ಪ್ರತಿಯೊಂದಿದೆ ಅದಕ್ಕೆ ಸಂಬಂಧಪಟ್ಟಂತದೆ ಸಂವಿಧಾನದಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಈ ಹಕ್ಕುಗಳ ಉಲ್ಲಂಘನೆ ಆಗಬಾರದು ಅನ್ನೋಂಥ ದೃಷ್ಟಿಯಿಂದ ಹಲವಾರು ಕಾಯ್ದೆಗಳನ್ನು ನಾವು ಮಾಡಿದ್ದಾರೆ ಅದರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ 1993 ರಲ್ಲಿ ತಂತು ಇದು ಎಲ್ಲಾ ಮಾನವರಿಗೆ ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಕ್ಕುಗಳನ್ನು ಕೊಟ್ಟಿದವ ಅದು ಸಮರ್ಪಕವಾಗಿ ಎಲ್ಲರಿಗೂ ಸಿಗುವಂತಿರಬೇಕು ಯಾವುದೇ ಒಂದು ಒತ್ತಡ ಇಲ್ಲ ಯಾವುದೇ ಒಂದು ದಬ್ಬಾಳಿಕೆ ಆಗಬಾರದು ಅಥವಾ ಬೇಡಿ ಪಡೆಯುವಂಥದ್ದಲ್ಲ ನನಗಿರುವಂಥ ಹಕ್ಕನ್ನು ನಾನು ಅನುಭವಿಸುವ ರೀತಿಯಲ್ಲಿ ಆಗಬೇಕನ್ನೋಂಥ ದೃಷ್ಟಿಯಿಂದ ಅದೊಂದು ಹಕ್ಕನ್ನು ತಂದಿದ್ದಾರೆ ಮತ್ತು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದಲ್ಲಿ ಒಂದು ಹಕ್ಕುಗಳನ್ನು ಪಡೆಯುವುದಕ್ಕಾಗಿ ಅದು ಕಾಯ್ದೆ 1992 ಅದೊಂದು ಕಾಯ್ದೆಯನ್ನು ಮಾಡಿದ್ದಾರೆ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳೆಯರಿಗೆ ಹಲವಾರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಆದರೆ ಅವನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅವರ ಹಕ್ಕುಗಳು ಮೊಟಕುಗೊಳಿಸ್ತಾ ಇದ್ದಾರೆ ಅದಕ್ಕೆ ಅಂತ ಹಕ್ಕುಗಳನ್ನು ಕೂಡ ಒಂದು ಜಾರಿಗೆ ಕೊಡಬೇಕಂತ ಹೇಳಿ ಮಹಿಳಾ ಹಕ್ಕುಗಳ ಕಾಯ್ದೆಯನ್ನು ಅನ್ನುವಂಥದ್ದು ಅದೊಂದು ಕೂಡ ಮಾಡಿದ್ದಾರೆ ಹಾಗೆ ಮಹಿಳಾ ರಕ್ಷಣೆಗೆ ಸಂಬಂಧಪಟ್ಟಂಥ ಕಾಯ್ದೆ ಕೂಡ ಇದೆ ನಮ್ಮಲ್ಲಿ ಆ ಮಹಿಳಾ ರಕ್ಷಣೆಗೆ ಸಂಬಂಧಪಟ್ಟ 1995 ಕಾಯ್ದೆಯನ್ನು ಮಾಡಿದ್ದಾರೆ ಆ ಕಾಯ್ದೆಯಲ್ಲಿ ಕೂಡ ನಾವು ಮಾನವ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೋಕೆ ಸಾಧ್ಯತೆ ಇದೆ ಹಾಗೆ ರಾಷ್ಟ್ರೀಯ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಈಗ ನಾವು ಹೇಳ್ತೀವಿ ಸಾಕಷ್ಟು ಜನರ ಹಕ್ಕುಗಳು ನೀವು ಕೇಳಿದ್ರಿ ಹಕ್ಕು ಉಲ್ಲಂಘನೆ ಆಗ್ತದೆ ಅಂತ ಅದರಲ್ಲಿ ಸ್ಪೆಷಲ್ ಆಗಿ ನಾವು ಕೆಲವೊಂದು ವರ್ಗದ ಯಾರಲ್ಲಿ ಹೆಚ್ಚು ಅಂತಂದ್ರೆ ಈಗ ನೋಡಿ ನಮ್ ಹೆಚ್ಚು ನಮ್ದು ಯಾವುದೇ ಜಾತಿ ಧರ್ಮ ಅಂತಲ್ಲ ವರ್ಗಗಳನ್ನ ಅಲ್ಲ ಮಹಿಳೆಯರ ಹಕ್ಕುಗಳು ಹೆಚ್ಚು ಉಲ್ಲಂಘನೆ ಆಗ್ತದೆ ಮಹಿಳೆಯರು ಯಾಕಂದ್ರೆ ಅವರು ಹೆಚ್ಚು ಪ್ರಶ್ನಿಸುವಂತ ಶಕ್ತಿ ಇಲ್ಲ ಸಮಾಜವಾಗಿ ಮುಕ್ತವಾಗಿ ಅವ್ರಿಗೆ ಹಕ್ಕುಗಳನ್ನು ಕೊಡ್ತಾ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಹೇಳ್ತೀನಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ನಡೆದ್ರೆ ಮಹಿಳೆ ಕೋಟದಲ್ಲಿ ಆಕೆ ಆರಿಸಿ ಬಂದಿರ್ತಾಳೆ ಆದ್ರೆ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ಬೇಕಾದ್ರೆ ಗಂಡ ಹೋಗ್ತಾನೆ ಗಂಡ ಹೋಗಿ ಕುಂತು ಅವನಿಗೆ ಹೂನಾರ ಹಾಕ್ತಾರೆ ಇವರು ಅಧ್ಯಕ್ಷರ ಗಂಡ ಸದಸ್ಯರ ಗಂಡ ಅಂತ ಹೇಳಿ ಅವ್ರಿಗೆ ಮಾಡ್ತಾರೆ ಹಾಗಾಗಿ ಮಹಿಳೆಯ ಹಕ್ಕುಗಳು ಸಮರ್ಪಕವಾಗಿ ಆಕೆ ಪಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದರ ಜೊತೆಗೆ ಮಕ್ಕಳು ಮಕ್ಕಳು ಕೂಡ ಒಂದು ವಾಲ್ನರೇಬಲ್ ಗುಂಪು ಒಂದು ಕಡೆಗಣಿಸಿದಂತ ಗುಂಪು ಇದ್ದಂಗೆ ಅದು ಯಾಕಂದ್ರೆ ಎಷ್ಟೋ ಜನ ಕಾನೂನಲ್ಲಿ ಹೇಳ್ತದೆ ಮಕ್ಕಳ ನ್ಯಾಯ ಪಂಚಾಯಿತಿ ಮಾಡಬೇಕು ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಮಕ್ಕಳಿಗೆ ಸಿಗುವಂತ ಏನೇನು ಸವಲತ್ತುಗಳಾದ ಅವ್ರು ಪಡ್ಕೊಳ್ಳಕ್ಕೆ ಅವ್ರನ್ನ ತಯಾರು ಮಾಡಬೇಕು ಅಂತ ನಾವು ಹೇಳ್ತೀವಿ ಅದು ಅದನ್ನ ಜಾರಿಗೆ ಆಗ್ತಾ ಇಲ್ಲ ಅದಕ್ಕೆ ಅಂತ ಜಾರಿಗೆ ಆಗಬೇಕನ್ನೋಂಥ ದೃಷ್ಟಿಯಿಂದ ಮಕ್ಕಳಿಗೆ ರಕ್ಷಣೆಗೆ ಸಂಬಂಧಪಟ್ಟಂಥ ಕಾಯ್ದೆ ಕೂಡ ನಾವು ಮಾಡಿ ಕಾಣ್ತೀವಿ ಇದರಲ್ಲಿ ಅದೇ ರೀತಿಯಾಗಿ ಈ ಅನೈತಿಕ ಕಳ್ಳ ಸಾಗಾಣಿಕೆ ಟ್ರಾಫಿಕ್ ಇಮ್ಮೋರಲ್ ಟ್ರಾಫಿಕ್ ಆಕ್ಟ್ ಅಂತಿದೆ ಮಕ್ಕಳನ್ನು ಮಾರಾಟ ಮಾಡುವಂಥದ್ದು ಸಾಗಾಣಿಕೆ ಮಾಡುವಂಥದ್ದು ಮಹಿಳೆಯರನ್ನ ಬೇರೆ ಬೇರೆ ಸ್ಥಳಗಳಿಗೆ ಸಾಗಾಣಿಕೆ ಮಾಡುವಂಥದ್ದು ಇವೆಲ್ಲ ಇಂಥ ಹಲವಾರು ಕಾನೂನುಗಳು ನಮ್ಮ ಒಂದು ಸಂವಿಧಾನದತ್ತವಾಗಿ ಸಿಕ್ಕಿದೆ ಈ ಕಾನೂನುಗಳೇ ನಮಗೆ ಒಂದು ಮೂಲಭೂತ ಹಕ್ಕನ್ನು ಕಾಯುವಂಥ ಕೆಲಸ ಮಾಡಬೇಕು
ಕಾನೂನು ಏನಿದೆ ಅದನ್ನ ಮೂಲಭೂತಕ್ಕನ್ನ ಕಾಯುವಂತ ಕೆಲಸ ಆಗಬೇಕು ಅದರಿಂದ ನಾವೆಲ್ಲರೂ ನಮ್ಮ ಹಕ್ಕುಗಳನ್ನು ಮುಕ್ತವಾಗಿ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಉಪ ಮಾನವ ಹಕ್ಕಿನ ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ ನ್ಯಾಯವಾದಿಗಳು ತಾವು ಯಾವ ರೀತಿ ಅವ ಕಾನೂನಿನ ಹೋರಾಟವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸರಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಹೇಗೆ ಅಂತ ಸರಿ ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಒಂದು 5 ಸ್ಟಾರ್ ಹೋಟೆಲ್ ಇದೆ ನಮ್ಮ ಯಾರಿಗೋ ಒಂದು ವಯಸ್ಸಾದವರಿಗೆ ಅಥವಾ ಯಾರಿಗೋ ರಿಸೆಸ್ ಬರ್ತಿರುತ್ತೆ ಅಂತ ಟೈಮ್ ನಾಗ 5 ಸ್ಟಾರ್ ಹೋಟೆಲ್ ಹೋಗಿ ಅವ ರಿಸೆಸ್ ಮಾಡಬೇಕ್ರಿ ಆದ್ರೆ ಅವರು ಆಬ್ಜೆಕ್ಷನ್ ಮಾಡ್ತಾರೆ ಹೋಟೆಲ್ ಓನರ್ ಏ ಅಲೋ ಇಲ್ಲ ಅಂತ ನೈಸರ್ಗಿಕ ದತ್ತವಾದ ಹಕ್ಕುಗಳು ನಮ್ಮದು ಅಂತ ಏನು ಉಲ್ಲಂಘನೆ ಆಗ್ತವ ಇವತ್ತು ಆ ಟಾಯ್ಲೆಟ್ ಯೂಸ್ ಮಾಡ್ಲಿಕ್ಕೆ ಬಿಲ್ಡಿಲ್ಲ ಅಂತಂದ್ರೆ ನಾವು ನಮ್ಮ ಹಕ್ಕು ಉಲ್ಲಂಘನೆ ಆಗ್ತ ಅಂತ ಹೇಳಿ ನಾವು ಹೇಳಬಹುದು ಆಮೇಲೆ ನಮಗೆ ನೀರಡಿಕೆ ಆಗಿರ್ತದ ಹೋಗಿ 5 ಸ್ಟಾರ್ ಹೋಟೆಲ್ದಾಗ ನೀರು ಕುಡಿಬಹುದು ಒಂದು ವೇಳೆ ನೀರು ಕುಡಲ್ಲ ಅಂತ ಹೇಳಿ ನಿರ್ಬಂಧ ಹೇರಿದನ ಅಂತಂದ್ರೆ ಅದು ವೈಲೇಂಜನೆ ಉಲ್ಲಂಘನೆ ಅಂತ ಹೇಳಬಹುದು ಈ ತರ ಮಾಡೋದ ಯಾವ ವ್ಯಕ್ತಿ ಉಲ್ಲಂಘನೆಗೆ ಒಳಪಡತನ ಅಂತ ಒಂದು ಮಾನವ ಆಯೋಗಕ್ಕೆ ಅಥವಾ ನಾವು ವಾಲಂಟಿಯರ್ಸ್ ಗೆ ಏನಿದೀವಿ ಮಾನವ ಹಕ್ಕುಗಳ ಬಗ್ಗೆನೇ ಕೆಲಸ ಮಾಡೋರ ಮುಖಾಂತರ ಈ ತರ ನಮ್ಮ ಹಕ್ಕುಗಳಿಗೆ ಉಲ್ಲಂಘನೆ ಆಗಿದೆ ಅಂತ ಒಂದು ಲೆಟರ್ ಕೊಟ್ಟರು ಅಂತಂದ್ರೆ ಆ ಲೆಟರ್ ನಾವು ಆಯೋಗಕ್ಕೆ ಕಳಿಸ್ತೀವಿ ಆಮೇಲೆ ಕಾನೂನಾತ್ಮಕ ಒಂದು ಕ್ರಮ ಕೈಗೊಳ್ಳಲು ನಾವು ಪ್ರಯತ್ನ ಪಡ್ತೀವಿ ಮನೋರ ಅವರೇ ಕಾನೂನಾತ್ಮಕ ಕ್ರಮ ಅಂದ್ರೆ ಯಾವತ್ತೂ ಕೂಡ ಕಾನೂನು ಕ್ರಮ ಕೈಗೊಳ್ಳುವಾಗ ಸಾಕ್ಷಿಗಳು ಬೇಕು ದಾಖಲೆಗಳು ಬೇಕು ಇದಕ್ಕೆಲ್ಲ ದಾಖಲೆ ಪತ್ರಗಳನ್ನು ಇಟ್ಟುಕೊಳ್ಳಕ್ಕೆ ಸಾಧ್ಯ ಇದೆನಾ ಈ ರೀತಿ ಹಕ್ಕು ಉಲ್ಲಂಘನೆ ಆಗಿದೆ ಅನ್ನೋದನ್ನ ದಾಖಲೆಗಳು ಕೆಲವೊಂದು ಕಾನೂನು ಏನು ಹೇಳ್ತ ಅಂತಂದ್ರೆ ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರನು ನಾವು ನ್ಯಾಯ ಒದಗಿಸಬಹುದು ಆ ಸಂದರ್ಭದ ಘಟನೆಯನ್ನು ಅನುಸರಿಸಿಕೊಂಡು ಅಂತ ಹೇಳಬಹುದು ನ್ಯಾಯ ನೀಡ್ತಾರೆ ನ್ಯಾಯಾಧೀಶರು ಆ ಎಲ್ಲ ಅವರ ಒಂದು ಅಬ್ಸರ್ವೇಷನ್ ಮುಖಾಂತರ ನಾವು ಕಾನೂನು ಕ್ಕೆ ನ್ಯಾಯ ಕೊಡಬಹುದು ಅಂತ ಹೇಳಬಹುದು ಈಗ ದೇವೇಂದ್ರಪ್ಪರೇ ಬಹಳ ಮುಖ್ಯವಾಗಿ ಒಂದು ಮಾನವ ಹಕ್ಕುಗಳ ಈ ಒಂದು ಅಡಿಯಲ್ಲಿ ಕಾನೂನುಗಳ ಅಡಿಯಲ್ಲಿ ಸಂರಕ್ಷಣೆಯನ್ನು ಕೊಡಬೇಕಾಗಿದೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಒಂದು ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಟ್ಟದಲ್ಲಿ ಹೇಗೆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತೇವೆ ಈ ಸಂಘಟನೆಗಳೆಲ್ಲ ಅಂತ ಸರ್ ಇದರಲ್ಲಿ ನಾನು ಹೇಳಿದೆ ಈಗಾಗಲೇ ಹೇಳಿದಂತ ಹಕ್ಕುಗಳ ಬಗ್ಗೆ ಮೊದಲು ಕಾಯ್ದೆ ಯಾವ್ಯಾವಿದೆ ಅಂತಿದೆ ಆ ಕಾಯ್ದೆಯಲ್ಲಿ ಪ್ರತ್ಯೇಕವಾದಂತ ಆಯೋಗಗಳ ರಚನೆ ಆಗಿದೆ ಮಾನವ ತಾವು ಹೇಳಿದಂಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆ ಮತ್ತು ರಾಜ್ಯ ಮಹಿಳಾ ಆಯೋಗ ಇದೆ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ ಕೇಂದ್ರ ಮಟ್ಟದಲ್ಲಿರುವಂತ ಆಯೋಗಕ್ಕೆ ಯಾರು ಮುಖ್ಯಸ್ಥರಾಗಿರ್ತಾರೆ ಹೇಗೆ ಕಾರ್ಯವನ್ನು ಮಾಡ್ತಾರೆ ಒಂದು ಸಂಯೋಜನೆ ಮಾಡ್ಕೊಂಡು ನಿಮ್ಮನ್ನು ಕೋಆರ್ಡಿನೇಷನ್ ನಲ್ಲಿ ಇಟ್ಟುಕೊಂಡು ಮಾಡ್ತಾರೆ ಹೇಗೆ ಹೌದು ಸರ್ ಈಗ ನಾವು ಈಗ ಒಂದು ಆಯೋಗಗಳಿದೆ ಏನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಅರುಣ್ ಮಿಶ್ರಾ ಅಂತ ಈಗ ಅದು ಆಯೋಗದ ಮುಖ್ಯಸ್ಥರಿದ್ದಾರೆ ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ಅವರಿದ್ದಾರೆ ರಾಜ್ಯದಲ್ಲಿ ಕೂಡ ಇದ್ದಾರೆ ನಾರಾಯಣ ಗೋಸ್ವಾಮಿ ಅನ್ನೋಂಥವ್ರು ರಾಜ್ಯದ ಅದರ ಮುಖ್ಯಸ್ಥರಿದ್ದಾರೆ ಈಗ ಸರ್ ಈ ನಾವು ನೋಡಿ ಈಗ ಒಂದು ನಾವೊಂದು ವೇದಿಕೆ ಇದೆ ನಮ್ಮದು ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುವ ವೇದಿಕೆ ನಮ್ಮದು ಈ ವೇದಿಕೆ ಏನಿದೆ ನಾವು ಈ ಉದಾಹರಣೆಗೆ ಎಲ್ಲೇ ಒಂದು ಮಾನವ ಹಕ್ಕು ಒಬ್ಬರಿಗೆ ಮಹಿಳೆಗಾಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ವೃದ್ಧರಿಗೆ ಆಗಿರ್ಬೋದು ವಿಕಲಚೇತನರಿಗಾಗಿರ್ಬೋದು ಅವರ ಹಕ್ಕುಗೆ ಚ್ಯುತಿ ಬಂದಿದೆ ಅವ್ರ ಹಕ್ಕನ್ನ ಸರಿಯಾಗಿ ಅವರದ್ದು ಪಡ್ಕೊಂಡಿಲ್ಲ ಯಾರೋ ಇನ್ನೊಬ್ಬರು ಬಂದು ಅದನ್ನ ತಡೆದಾರೆ ಉಲ್ಲಂಘನೆ ಆಗಿದೆ ಅನ್ನಂತ ಏನಾದರೂ ಕಂಡು ಬಂದ್ರೆ ದೂರನ್ನ ಸಲ್ಲಿಸ್ತೀವಿ ಆ ದೂರು ಸಲ್ಲಿಸಿದ ತಕ್ಷಣ ನಮ್ಗೆ ಏನಾದರೂ ನ್ಯಾಯ ಸಿಗ್ತದ ಅನ್ನೋದು ಸ್ವಲ್ಪ ಇದ್ರ ಸಂದೇಹ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಗೆ ಇಲ್ಲಿ ಏನಾದರೂ ಸಿಗದಿದ್ರೆ ಈಗ ನಾವು ಹೇಳಿದೀವಿ ಮಾನವ ಹಕ್ಕುಗಳ ಆಯೋಗ ಇದೆ ಅಂತ ನೇರವಾಗಿ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ಪತ್ರವನ್ನು ಬರಿಬಹುದು ನಾವು ಅರ್ಜಿಯನ್ನು ಹಾಕಬಹುದು ನಮ್ಮ ದೂರನ್ನು ಸಲ್ಲಿಸಬಹುದು ಅದನ್ನು ಮಾಡುವಂಥದ್ದು ಅಂದ್ರೆ ಈಗ ನಾವು ಯಾರೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ತೀವಿ ಅವ್ರು ನಮ್ಗೆ FIR ಮಾಡೋ ತಕ್ಷಣ ಇಲ್ಲರಿ ನೋಡೋಣ ತಡಿ ಅಂತ ಹೇಳ್ತಾರೆ ಇಲ್ಲ ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಆ ಪಾರ್ಟಿನ ಕರಿತೀನಿ ಅಂತ ಹೇಳ್ತಾರೆ ಈಗ ಎಲ್ಲ ಮಾಡುವಾಗ ನಮ್ಗೆ ಅದು ಬಹಳಷ್ಟು ಸಮಯ ಹೋಗ್ಬಿಡ್ತದೆ ನಮಗೆ ಹಕ್ಕನ್ನು ಪಡಿಲಿಕ್ಕೆ ನಾವು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತೀವಿ ಒಂದ್ ಕಡೆಗೆ ಎಲ್ಲೇ ನ್ಯಾಯ ಸಿಗದಿದ್ರೆ ಅಂತ ಸಮಯದಲ್ಲಿ ನಾವು ನೇರವಾಗಿ ಪತ್ರದ ಮೂಲಕ ಆಗಿರ್ಬೋದು ಒಂದು ದೂರವಾಣಿಯ ಮೂಲಕ ಆಗಿರ್ಬೋದು ನಾವು ಮಹಿಳಾ ಆಯೋಗಗಳಿಗೆ ಮನವಿಯನ್ನು ಸಲ್ಲಿಸಬಹುದು ಅವರು ತಕ್ಷಣನೇ ನಮಗೆ ಸ್ಪಂದಿಸಿ ಅವರ ಪ್ರತಿನಿಧಿಗಳು ಏನಿರ್ತಾರೆ ಖುದ್ದಾಗಿ ಬಂದು ನಮ್ಮ ವಿಚಾರಣೆಯನ್ನು ಮಾಡುವಂಥದ್ದು ಅದೇ ರೀತಿ ನಮ್ಮಂಥ ಸಂಘ ಸಂಸ್ಥೆಗಳು ಏನಿರ್ತವೆ ಅದು ಫ್ಯಾಕ್ಟ್ ಫೈಂಡಿಂಗ್ ಅಂತ ಕರಿತೀವಿ ಸತ್ಯ ಶೋಧನೆ ಮಾಡುವಂಥ ವರದಿ ಅಂತದ್ದು ಈಗ ಎಲ್ಲೇ ಒಂದು ಘಟನೆ ನಡೀತಂದ್ರೆ ನಾವು ಅಲ್ಲಿ ಹೋಗ್ತೀವಿ ಸ್ವಯಂ ಸ್ಫೂರ್ತಿಯಿಂದ ಹೋಗುವಂಥದ್ದು ಹೋಗಿ ನಾವಲ್ಲಿ ಏನಾಗಿದೆ ಅನ್ಯಾಯಕ್ಕೆ ಒಳಗಾದವನು ಅಲ್ಲೇ ಮಾಡಿದವರು ಯಾ ಇಬ್ಬರನ್ನು ಮಾತಾಡಿಸ್ಬೇಕು ಯಾಕಂತಂದ್ರೆ ಸತ್ಯ ಶೋಧನೆ ಮಾಡುವಾಗ ಬರೀ ಯಾರ ಉಲ್ಲಂಘನೆ ಆಗಿದ ಹಕ್ಕುಗಳು ಅವ ಮನುಷ್ಯಗೆ ಮಾತ್ರ ಮಾತಾಡುವಂಥದ್ದಲ್ಲ ಉಲ್ಲಂಘನೆ ಮಾಡಿದಂಥ ವ್ಯಕ್ತಿ ಯಾರಿದ್ರೆ ಅವನೊಟ್ಟಿಗೆ ಅದಕ್ಕೆ ಕಾರಣ ಏನು ಯಾಕೆ ಮಾಡಿದರು ಅನ್ನುವಂಥದ್ದು ಸತ್ಯ ಶೋಧನೆ ಮಾಡಿ ಅದನ್ನು ಕೂಡ ನಾವು ಆಯೋಗಕ್ಕೆ ಸಲ್ಲಿಸ್ತೀವಿ ಹೀಗಾಗಿ ಅವ್ರ ಆಯೋಗದವರು ಯಾರಿಗೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಗಮನವರಿಸಿ ಅವ್ರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ ವಕೀಲರೇ ಈಗ
ಒಂದು ಕಾನೂನಾತ್ಮಕ ಹೋರಾಟ ಅಂದಾಗ ಅದಕ್ಕೆ ಒಂದು ವಕೀಲರನ್ನು ನೇಮಿಸಬೇಕು ವಾದ ಮಾಡಬೇಕು ದಾಖಲೆ ಪತ್ರಗಳನ್ನು ಕೊಡಬೇಕು ಅಂತ ಎಲ್ಲ ಇರ್ತದೆ ಈಗ ನೀವು ಕಾನೂನು ಸಲಹೆಗಾರರು ಮಾನವ ಹಕ್ಕುಗಳದ್ದು ಯಾವ ರೀತಿ ಕಾರ್ಯಶೈಲಿ ಇದೆ ಅಂತ ಈಗ ಕಾರ್ಯಶೈಲಿ ಅಂತಂದ್ರೆ ಸರ್ ನಾವು ಯಾವ ವ್ಯಕ್ತಿ ಕಾನೂನು ಉಲ್ಲಂಘನೆಗೆ ಒಳಪಡತನ ಅಥವಾ ಕಾನೂನು ಒಂದು ನ್ಯಾಯ ಸಿಗ್ತಾ ಇರಲ್ಲ ಆ ವ್ಯಕ್ತಿ ಏನು ನಮಗೆ ಒಂದು ಮನವಿ ಕೊಡತನ ಅಥವಾ ನಾವು ಸ್ವಯಂ ಹೋಗಿ ಏನು ಫ್ಯಾಕ್ಟ್ ಫೈಂಡಿಂಗ್ ಮಾಡಿರ್ತೀವಿ ಹೌದು ಅದು ತಗೊಂಡು ಈಗ ಕಾನೂನು ಸೇವೆಗಳ ಪ್ರಾಧಿಕಾರನೂ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಅಂತಲ್ಲಿ ಈ ತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇನೆ ಅಂತ ಪ್ರಾಧಿಕಾರಗಳು ಕಾನೂನು ಸೇವಾ ಪ್ರಾಧಿಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುತ್ತೆ ಸರ್ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಅಲ್ಲ ಸರ್ ಎಲ್ಲದರ ಬಗ್ಗೆನೂ ಒಟ್ಟು ಮಾನವರ ಹಕ್ಕುಗಳ ಬಗ್ಗೆ ಎಲ್ಲೂ ನಾವು ದೂರು ಕೊಡಬಹುದು ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೇಳಿ ಅದಕ್ಕಾಗಿ ನಾವು ಏನು ದೂರು ಕೊಟ್ಟಿರ್ತಾರ ಆ ವ್ಯಕ್ತಿ ಕಂಪ್ಲೇಂಟ್ ಮುಖಾಂತರ ಆ ಕಂಪ್ಲೇಂಟ್ ಒಯ್ದು ನಾವು ಸಕ್ಷಮ ಪ್ರಾಧಿಕಾರದವ್ರಿಗೆ ಕೊಟ್ಟು ಮುಂದೆ ನಾವು ಯಾವ ರೀತಿ ಕ್ರಮ ಕೈಗೊಂಡ್ರಿ ಎಂಬುದರ ಬಗ್ಗೆ ನಾವು ಫಾಲೋಅಪ್ ಮಾಡ್ಕೋತಾ ಇದ್ದಾಗ ಮಾತ್ರ ನ್ಯಾಯ ಸಿಗ್ತದೆ ಸರ್ ದೇವೇಂದ್ರಪ್ಪ ಹೇಳಿ ಆ ಯು ಎನ್ ಘೋಷಣೆಗಳು ಏನೇನು ಯಾವುದ ರೀತಿಯಲ್ಲಿದೆ ಸರ್ ಈಗ ಯು ಎನ್ ದಲ್ಲಿ ನಾವು ಎಲ್ಲರೂ ಕೂಡಿ ಎಲ್ಲ ರಾಷ್ಟ್ರಗಳು ಕೂಡಿ ಒಪ್ಪಂದ ಮಾಡಿಕೊಂಡ ಮೇಲೆ ನಾವು ಮುಖ್ಯವಾಗಿ ಮುಕ್ತವಾಗಿರ್ಲಿಕ್ಕೆ ಏನೆಲ್ಲ ಒಂದು 23 ಘೋಷಣೆಗಳನ್ನು ಮಾಡಿದೀವಿ ಒಪ್ಪಿಕೊಂಡಿದ್ರೆ ನಾವು ಸಹಿ ಮಾಡಿದೀವಿ ಅದರಲ್ಲಿ ನಾವು ಎಲ್ಲ ಜೀವಿಗಳು ಸ್ವತಂತ್ರವಾಗಿ ಜೀವಿಸಬೇಕು ನಮ್ಗೆ ಬದುಕುವ ಹಕ್ಕು ಅನ್ನು ಸಿಗಬೇಕು ಮತ್ತು ಅವರಿಗೆ ಭದ್ರತೆಯನ್ನು ಸಿಗಬೇಕು ಅನ್ನೋಂಥ ಸೆಕ್ಯೂರಿಟಿ ಬೇಕು ಎಲ್ಲ ಸೆಕ್ಯೂರಿಟಿ ಬೇಕು ಅನ್ನೋಂಥದ್ದು ನಮ್ಮ ಒಂದು ಮೊದಲೇ ಆಗಿದೆ ಜೊತೆಗೆ ನಾವು ಜೀವಿಸುವಂತ ಜೀವ ಗೌರವಯುತವಾಗಿರ್ಬೇಕು ಎಲ್ಲರೂ ನಾನು ನಿಮ್ಮ ಹತ್ತಿರ ಬಂದ್ರೆ ನೀವು ನನಗೆ ಗೌರವ ಕೊಡುವಂಥದ್ದು ನೀವು ಬಂದ್ರೆ ನಮ್ಗೆ ಗೌರವ ಇನ್ನೊಬ್ಬರಿಗೆ ನಿಮ್ಮ ಅಕ್ಕಿಗೆ ಧಕ್ಕೆ ಬರದ ಹಾಗೆ ನಾನು ಗೌರವ ಪಡೆಯುವಂಥದ್ದು ಅದರಲ್ಲಿದೆ ಮತ್ತು ಯಾರು ಒಬ್ಬರು ಪ್ರತಿಯೊಬ್ಬರು ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಒಂದು ಹಕ್ಕನ್ನು ಪಡಿತೀವಿ ಅದೇ ರೀತಿಯಾಗಿ ಗುಲಾಮಗಿರಿಯಿಂದ ಮುಕ್ತರಾಗಿರ್ಬೇಕಂತ ಯಾರ ಮೇಲೆ ಒತ್ತಡ ಇರಬಾರ್ದು ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಲಾರ್ಡ್ಸ್ಗಳು ಇರ್ತಾರೆ ಬಾಂಡೆಡ್ ಲೇಬರ್ ಸಿಸ್ಟಮ್ ಎಲ್ಲ ಮೊದಲ ಜೀತದಾಳ ಪದ್ಧತಿ ಎಲ್ಲ ಇತ್ತು ಅದು ಅಂಥದ್ದು ಯಾವುದು ಇರಬಾರ್ದು ಜೀತದಾಳಾಗಿ ದುಡಿಯುವಂಥದ್ದು ಇರಬಾರ್ದು ಒಬ್ಬ ಮಾಲೀಕನಾಗಿ ಇನ್ನೊಬ್ಬರ ಮೇಲೆ ದೌರ್ಜನ್ಯ ದುಡಿಯುವ ಹಕ್ಕು ಮುಕ್ತವಾಗಿರಬೇಕು ಯಾರು ಒತ್ತಡಕ್ಕಾಗಿ ಮಣಿಬೇಕಾಗಿಲ್ಲ ಅಂಥವೆಲ್ಲ ಕೆಲವೊಂದು ಆದ ಮತ್ತು ನಮ್ಮ ಜೀವನ ಚಿತ್ರಹಿಂಸೆಯಿಂದ ಮುಕ್ತವಾಗಿರ್ಬೇಕು ಯಾರೇ ಬಂದರೂ ಕೂಡ ನಮಗೆ ತೊಂದರೆ ಕೊಡುವಂಥದ್ದಾಗಿರಬಾರ್ದು ತೊಂದರೆ ಕೊಡಲಿಕ್ಕೆ ಬಿಡಬಾರ್ದು ಶೋಷಣೆ ಮುಕ್ತ ಆಗಿರ್ಬೇಕು ನಾವು ಚಿತ್ರಹಿಂಸೆಗೆ ಒಳಗಾಗುವಂಥದ್ದು ನಾವು ಇರಬಾರ್ದು ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಕಾನೂನು ಈಗ ನ್ಯಾಯ ಕೊಡಬೇಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಮಗೊಂದು ನ್ಯಾಯ ನನಗೊಂದು ನ್ಯಾಯ ವಕೀಲರಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯ ಅಂತಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಸರಿ ಸಮಾನರು ಮತ್ತು ಕಾನೂನು ಕೊಡುವಂಥವ್ರು ಕಾನೂನನ್ನು ಅನುಷ್ಠಾನಗೊಳಿಸುವಂಥ ಏನು ವ್ಯವಸ್ಥೆ ಇದೆ ಆ ಕಾನೂನು ಅದು ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಬೇಕು ಒಂದೇ ದೃಷ್ಟಿಯಿಂದ ಅವ್ರನ್ನ ನೋಡಬೇಕು ಒಂದು ಬಡವನ ಶ್ರೀಮಂತನ ಬಡವ ಅಂದ ತಕ್ಷಣ ಮ್ಯಾಲ್ಬರಿಗೆ ಅಂತ ಹೇಳೋದು ಶ್ರೀಮಂತ ಇದೊಂದು ಶ್ರೀಮಂತಿಗೆ ಒಂದು ಸಲ ವ್ಯತ್ಯಾಸ ಮಾಡೋದು ಹಾಗೆಲ್ಲ ಇರಲಾರ್ದಂಥದ್ದು ಹಾಗೆ ಮತ್ತು ಸಮಾನ ರಕ್ಷಣೆ ಒಂದು ಅಂತ ಹಕ್ಕು ಪ್ರತಿಯೊಬ್ಬರು ಸಮಾನವಾದಂಥ ರಕ್ಷಣೆಯನ್ನು ಹೊಂದಬೇಕು ಅದರಲ್ಲಿ ಯಾವುದು ತಾರತಮ್ಯ ಆಗಬಾರ್ದು ಅಂತ ಮತ್ತು ಸಮರ್ಥ ನ್ಯಾಯಮಂಡಳಿಯಿಂದ ಪರಿಹಾರ ಪಡೆಯುವ ಹಕ್ಕು ಈಗ ನಮಗೇನಾದರೂ ಲಾಸ್ಟ್ ನಷ್ಟ ಆಯಿತು ನನಗೇನಾದ್ರೂ ತೊಂದರೆ ಆಯ್ತು ಅಂದ್ರೆ ಒಂದು ಟ್ರಿಮಿನಲ್ಸ್ ಇರ್ತವೆ ನ್ಯಾಯಮಂಡಳಿಗಳನ್ನು ಇರ್ತವೆ ಅದರಿಂದ ನ್ಯಾಯವನ್ನು ಪಡೆಯುವ ಒಂದು ವ್ಯವಸ್ಥೆ ಮುಕ್ತವಾಗಿರಬೇಕು ನಮಗೆ ಅದರಲ್ಲಿ ಯಾವುದು ಇರಬಾರ್ದು ಅಂತ ಮತ್ತು ಈಗ ಯಾವುದೇ ಒಂದು ಹಕ್ಕನ್ನು ಉಲ್ಲಂಘನೆ ಆಗಿದ್ದರೆ ಉಲ್ಲಂಘನೆಗೆ ಒಳಗಾದಂಥ ವ್ಯಕ್ತಿ ಇದ್ದರೆ ಉಲ್ಲಂಘನೆ ಒಳಗಾದ ವ್ಯಕ್ತಿ ಮತ್ತು ಉಲ್ಲಂಘನೆ ಮಾಡಿದಂಥ ವ್ಯಕ್ತಿ ಇವರು ಇಬ್ಬರನ್ನು ಮುಕ್ತವಾಗಿ ಹೇಳುವಂಗಿರ್ಬೇಕು ಮುಕ್ತವಾಗಿ ಹೇಳುವಂಗೆ ನಿರ್ಬಂಧನೆ ಇರಬಾರ್ದು ನಿಂಗೇ ಹೇಳಬೇಕು ನಿಷ್ಠೇ ಮಾಡಬೇಕಂತೇನಿಲ್ಲ ಅದಕ್ಕೆ ಅವ್ರು ಮುಕ್ತವಾಗಿ ಹೇಳುವಂಥ ಅವಕಾಶ ಅವ್ರ ಮೇಲೆ ಕಲ್ಪಿಸಬೇಕು ಮತ್ತು ಪ್ರತಿಯೊಬ್ಬರು ಕುಟುಂಬದ ಗೌಪ್ಯತೆಯನ್ನು ಹೊಂದಬಹುದು ನೀನು ಮನೆಗೆ ಏನು ಮಾಡಿದ್ ಹೇಳು ಅಂತ ನನಗೆ ಜ್ವರ ನೀವು ಕೇಳುವಂಗಿಲ್ಲ ನನ್ನದೇ ಆದಂಥ ನನಗೆ ಗೌರವ ಇದೆ ನನ್ನ ಒಂದು ಕಾನ್ಫಿಡೆನ್ಷಿಯಾಲಿಟಿ ನನ್ನ ಒಂದು ಕುಟುಂಬದ್ದು ನನ್ನ ಮರ್ಯಾದೆ ನನ್ನ ಮಾನ ಇಂಥದ್ದು ಎಲ್ಲ ನೀವು ಕೆದರ್ಕೊಂಗಿಲ್ಲ ಅದನ್ನು ಗೌಪ್ಯತೆಯನ್ನು ಕಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ಘೋಷಣೆಯಲ್ಲಿ ಅಡಕವಾಗಿದೆ ಅದು ಗೌಪ್ಯತೆಗೆ ಸಂಬಂಧ ಮತ್ತು ನಾನು ಯಾವುದೇ ದೇಶದಲ್ಲಿ ವಾಸಿಸಬಹುದು ಮತ್ತು ಹೊರ ದೇಶಗಳಿಗೂ ಕೂಡ ಹೋಗ್ಬೋದು ಮುಕ್ತವಾಗಿ ಇದರಲ್ಲಿ ಇಲ್ಲ ಜಾತಿ ಜನಾಂಗ ಇವ್ರು ಬರಬೇಕು ಇಲ್ಲಿ ಈ ದೇಶಕ್ಕೆ ಇವ್ರು ಬರಬಾರ್ದು ಅಂತ ಮುಕ್ತ ಸಂಚಾರ ಎಲ್ಲ ಕಡೆಗೂ ಒಬ್ಬ ಪ್ರಜೆಯಾಗಿ ನನಗೆ ಮುಕ್ತವಾಗಿ ಹೋಗಂಗಿರಬೇಕು ಮತ್ತು ಯಾವುದೇ ದೇಶದ ರಾಜಾಶ್ರಯನ ಪಡಿಬಹುದು ರಾಜಾಶ್ರಯ ಈಗ ಉದಾಹರಣೆಗೆ ನನಗೆ ಇಲ್ಲಿ ಬೇಕಾಗಿಲ್ಲ ಅಂತ ಅಮೆರಿಕ ಹೋಗಿ ನಾನು ಇರಬೇಕಂತಂದ್ರೆ ನನಗೆ ಮುಕ್ತವಾಗಿ ಅಲ್ಲಿ
ನೆಲೆಸುವಂತದ್ದು ಇರುವಂತ ಸ್ವಾತಂತ್ರ್ಯ ನನಗಲ್ಲಿ ಕೊಡಬೇಕು ಅಲ್ಲ ಅಲ್ಲಿವರು ಇಲ್ಲಿಗೆ ಏನಾದರೂ ಬರ್ತಾ ಇದ್ದರೆ ಹೊರಗಿನವರು ಇಲ್ಲಿ ಭಾರತಕ್ಕೆ ಬರ್ತೀನಿ ಅಂತಂದ್ರೆ ಅವರು ಮುಕ್ತವಾಗಿ ಇಲ್ಲಿ ಬಂದು ಇರಬಹುದು ರಾಜ್ಯಾಶ್ರಯದನ್ನ ಅದಲ್ಲ ಪಡೆಯುವಂತದ್ದು ಮತ್ತೆ ರಾಷ್ಟ್ರೀಯತೆ ಪಡೆಯುವಂತ ಹಕ್ಕು ಇದೆ ನನಗೆ ನಾವು ಯಾವುದೇ ದೇಶದ ರಾಷ್ಟ್ರೀಯತೆ ನಾನು ಸಿಟಿಜನ್ ಆಗಬಹುದು ನಾನು ಇಲ್ಲಿಂದ ಹೋಗಿ ನನಗೆ ಬೇಡ ಇಂಡಿಯಾದಲ್ಲಿ ಇರೋದಲ್ಲ ನಾನು ಅಮೆರಿಕದಲ್ಲಿ ಹೋಗ್ತೀನಿ ಅಂದ್ರೆ ನಾನು ಸಿಟಿಜನ್ಶಿಪ್ ಅನ್ನು ತಗೊಂತದ್ದು ಅದು ಕೂಡ ನಾವು ಎಲ್ಲರೂ ಪಡೆಯಬಹುದು ಮತ್ತೆ ಹಾಗೆ ಇನ್ನು ಮತ್ತೆ ಮಹಿಳೆಯರು ತಮ್ಮ ಮಾತ ಪುರುಷ ಆಗಿರಬಹುದು ಮಹಿಳೆ ಆಗಿರಬಹುದು ತನಗೆ ಇಚ್ಛೆ ಪಟ್ಟಂತ ಜಾತಿ ಜನಾಂಗದೊಂದಿಗೆ ಮದುವೆ ಆಗಬಹುದು ನಾನು ಈ ರೆಸ್ಟ್ರಿಕ್ಷನ್ ಇಲ್ಲ ಹಿಂದೂ ಹೋಗಿ ಮುಸ್ಲಿಂ ಅವರ ಒಟ್ಟಿಗೆ ಮದುವೆ ಆಗಬಹುದು ಮುಸ್ಲಿಂ ಅವರ ಕ್ರಿಶ್ಚಿಯನ್ ಒಟ್ಟಿಗೆ ಮದುವೆ ಆಗಬಹುದು ಅಂತ ಹಂಗಂತ ನಿರ್ಬಂಧಗಳು ಇಲ್ಲ ಅಲ್ಲ ಅದಕ್ಕೆ ಯಾವುದೇ ಜಾತಿ ಜನಾಂಗದವರು ಆಗಿದ್ರೂ ಕೂಡ ಅವರು ಮುಕ್ತವಾಗಿ ಮದುವೆಯನ್ನು ಮಾಡಿಕೊಳ್ಳಬಹುದು ಅಂತ ಮತ್ತೆ ನಾನು ಏನಾದರೂ ಹೇಳಬೇಕಾಗಿದ್ರೆ ನನಗೆ ಯಾರು ಒತ್ತಡ ಮಾಡಿ ಹೇಳಿಸುವಂತದ್ದಲ್ಲ ಮುಕ್ತ ಮನುಷ್ಯನಿಂದ ನಾನು ಹೇಳಬೇಕು ಅಂದ್ರೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಮುಕ್ತವಾಗಿ ಮತ್ತೆ ನಾನು ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ನನಗೆ ಇಷ್ಟವಾದದ್ದಿದ್ರೆ ನಾನು ಕೇಳಬಹುದು ನನಗೆ ಇಷ್ಟವಾದದ್ದು ವಿಷಯ ನೀವು ಹೇಳದೇ ಇದ್ದರೆ ಒತ್ತಾಯ ಮಾಡಿ ಹೇಳಂಗಿಲ್ಲ ನೀವು ಇದನ್ನ ಕೇಳ್ರಿ ಸ್ವಲ್ಪ ನೀವು ಇದನ್ನ ಸ್ವಲ್ಪ ಕೇಳ್ರಿ ಅಂತ ಅದು ಒತ್ತಾಯ ಮಾಡಿ ಹೇಳಂಗಿಲ್ಲ ಅದಕ್ಕೆ ಅಂತ ವಿಷಯ ಕೂಡ ನಮಗೆ ಈ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡಿ ಒಪ್ಪಿಕೊಂಡಿದ್ದೀವಿ ಮತ್ತೆ ನಾವು ಕೆಲವೊಂದು ಸಂಘ ಸಂಸ್ಥೆಗಳನ್ನು ಕಟ್ಟುವಂತದ್ದು ಸಂಘ ಸಂಸ್ಥೆಗಳನ್ನು ಸೇರುವಂತದ್ದು ಸಂಘ ಸಂಸ್ಥೆಗಳ ಸಭೆಯನ್ನು ಮಾಡುವಂತದ್ದು ಕೂಡ ನಮಗೆ ಸ್ವಾತಂತ್ರ್ಯ ಇದೆ ಅದನ್ನ ನೀವು ನಿರ್ಬಂಧ ನೀವು ಯಾಕೆ ಲೇಬರ್ ಯೂನಿಯನ್ ಮಾಡ್ತಾ ಇದ್ದೀರಿ ಯಾಕೆ ಮಹಿಳಾ ಮಂಡಳಗಳನ್ನು ಮಾಡ್ತಾ ಇದ್ದೀರಿ ಈಗೆಲ್ಲ ನೀವು ನಿರ್ಬಂಧ ಇರಂಗಿಲ್ಲ ನಾವೆಲ್ಲ ಅದನ್ನ ನಾವು ಮಾಡುವಂತ ಹಕ್ಕನ್ನ ನಾವು ಪಡ್ಕೊಂಡಿದ್ದೀವಿ ಮತ್ತೆ ಅದೇ ರೀತಿಯಾಗಿ ನಾನು ನನಗೆ ಸಂಬಂಧ ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ಳಬಹುದು ಈ ಪಕ್ಷಗಳು ಅಂತೀವಿ ರಾಜಕೀಯ ಪಕ್ಷಗಳು ಅಂತೀವಿ ಈಗ ಇನ್ನೊಂದು ನಮ್ಮ ಭಾರತದಲ್ಲಿ ಇರುವಂತ ಹಲವಾರು ಪಕ್ಷಗಳಿದೆ ನಾನು ಮುಕ್ತವಾಗಿ ನಾನು ಇಂತ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ಳೋ ಇಂತ ಪಕ್ಷದಲ್ಲಿ ಇರ್ತೀನಿ ನನಗೆ ಇಷ್ಟ ಇದೆ ನಾನು ಈ ಪಕ್ಷವನ್ನು ಸೇರ್ತೀನಿ ಅಂದ್ರೆ ಅದಕ್ಕೆ ನೀವು ಯಾರು ಅಭ್ಯಂತ ಅದು ರಾಜಕೀಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅದಕ್ಕೆ ಅದೊಂದು ಕೂಡ ನಾವು ಇಲ್ಲಿ ಮಾಡ್ತೀವಿ ಮತ್ತೆ ದುಡಿಯೋದಕ್ಕೆ ಸಂಬಂಧಪಟ್ಟಂತೆ ನಾನೊಬ್ಬ ದುಡಿಯುವಂತ ವ್ಯಕ್ತಿ ಆಗಿದ್ರೆ ನನಗೆ ಕೆಲಸ ಕೊಡಬೇಕು ಕೆಲಸ ಕೊಡಬೇಕು ಕನಿಷ್ಠ ಅವಧಿವರೆಗೆ ನನಗೆ 8 ಗಂಟೆಗಳು ಈಗೆಲ್ಲ ಹೇಳ್ತಾರೆ 8 ಅವರ್ಸ್ ವರ್ಕ್ ಮಾಡಬೇಕಂತ ಮತ್ತೆ ನನಗೆ ಹಾಲಿಡೇಸ್ ಕೊಡಬೇಕು ಕಂಪಲ್ಸರಿಯಾಗಿ ನನಗೆ ಹಾಲಿಡೇಸ್ ಕೊಡಬೇಕು ಅದೇ ಅಂತ ಒಂದು ಹಕ್ಕನ್ನು ನಾನು ಪಡ್ಕೊಂಡಿದ್ದೀನಿ ಇಲ್ಲರಿ ನೀವು 8 ಡೇಸ್ ಕಂಪಲ್ಸರಿ ಮಾಡುವಂತ ನನಗೆ ಮ್ಯಾಂಡೇಟರಿ ಆಗಿ ನೀವು ಹೇಳಂಗಿಲ್ಲ ಹೇಳಂಗಿಲ್ಲ ನನಗೆ ಹಾಲಿಡೇಸ್ ತಗೊಳ್ಬಹುದು ನಾನು ರಜೆ ಹಾಕಿ ಬೇರೆ ಬೇರೆ ಏನಾದರೂ ಇದ್ರೆ ರಜೆ ಉಪಯೋಗಿಸಿ ಮಾಡುವ ಅದು ಇದೆ ಮತ್ತೆ ಮಹಿಳೆಯರು ಮತ್ತು ಪುರುಷರಿಗೆ ಇಲ್ಲಿ ತಾರತಮ್ಯ ಇಲ್ಲದೆ ವೇತನ ಕೊಡಬೇಕು ಕೂಲಿ ಕೊಡಬೇಕು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆದವರಿಗೆ ನೋಡಿ ಒಂದು ಯಾವ್ದು ಸಾಫ್ಟ್ವೇರ್ ಇಂಜಿನಿಯರ್ ಪುರುಷನಿಗೆ ಅಷ್ಟೇ ಕೊಡ್ತಾರೆ ಮಹಿಳೆಯರಿಗೆ ಅಷ್ಟೇ ಕೊಡ್ತಾರೆ ಒಂದು ಪೊಸಿಷನ್ ಅಲ್ಲಿ ಇರೋರಿಗೆ ಅದೇ ರೀತಿಯಾಗಿ ನಾವು ಕೆಳವರ್ಗದಲ್ಲಿ ಕೆಲಸ ಮಾಡ್ತೀನಿ ಕೂಲಿ ಅಂದ್ರೂ ಕೂಡ ಸಮಾನ ವೇತನನ್ನ ನಾವು ಪಡ್ಕೊಳ್ಬೇಕು ಅದರಲ್ಲಿ ಯಾರು ತಾರತಮ್ಯ ಮಾಡಬಾರದು ಮಹಿಳೆ ಪುರುಷನಂತ ತಾರತಮ್ಯ ಮಾಡಬಾರದು ಅಂತ ಅದೊಂದಿದೆ ಮತ್ತೆ ಕನಿಷ್ಠ ಅವರಿಗೆ ಇರಲಿಕ್ಕೆ ನನಗೆ ಆರ್ಸಿಸಿ ಬಿಲ್ಡಿಂಗ್ ಅಂತ ಅಲ್ಲ ಸೂರು ಬೇಕು ಮನೆ ಬೇಕು ವಸತಿ ವ್ಯವಸ್ಥೆ ಬೇಕು ಜೊತೆಗೆ ಅದರ ಜೊತೆಗೆ ಆರೋಗ್ಯ ಒಬ್ಬ ಮನುಷ್ಯ ಇದೆಲ್ಲ ಮೂರನ್ನು ಪಡೆದ ಮೇಲೆ ಆರೋಗ್ಯವಾಗಿರಬೇಕು ಯಾಕೆ ಆರೋಗ್ಯವಂತವಾಗಿರುವಂತ ಪ್ರಜೆಗಳಿದ್ರೆ ಮಾತ್ರ ಒಂದು ದೇಶ ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯ ಅದ ಯಾಕಂದ್ರೆ ಆರೋಗ್ಯನೇ ಸರಿ ಇಲ್ಲ ಅಂತಂದ್ರೆ ಎಲ್ಲರೂ ಕಾಯಿಲೆಯಲ್ಲಿರೋರು ವೃದ್ಧರು ವಯಸ್ಸಾದವರು ಇದ್ರೆ ದೇಶದ ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಆರೋಗ್ಯ ಕೂಡ ನಮಗೆ ಬಹಳಷ್ಟು ಇದೆ ಮತ್ತು ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾದಂತಹ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ನನಗೆ ಶಿಕ್ಷಣದ ಹಕ್ಕು ಇದೆ ನಾನು ಶಿಕ್ಷಣನ ಪಡ್ಕೊಳ್ಳಕ್ಕೆ ನನಗೆ ಇದರಲ್ಲಿದೆ ಮತ್ತೆ ನಾನು ಯಾವುದೇ ಸಾಂಸ್ಕೃತಿಕ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನೀವು ಹಂಗಾಗಿ ನೀವು ಯಾವುದೋ ಒಂದು ಮಠ ಮಂದಿರಕ್ಕೆ ಹೋಗುವಂಗಿಲ್ಲ ಅಂತ ಹೇಳಂಗಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಕೂಡ ನಮಗೆ ಇದರಲ್ಲಿ ಒಡಂಬಡಿಕೆಯಲ್ಲಿ ಒಪ್ಪಿಕೊಂಡಿದ್ದೀವಿ ನಾವು ಪ್ರತಿಯೊಬ್ಬ ನಾಗರಿಕರು ಸಮಾಜದ ಮತ್ತು ಸಮುದಾಯಕ್ಕೆ ಏಳಿಗೆ ಬದ್ಧನಾಗಿರಬೇಕು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಇಲ್ಲಿ ಯಾರು ಸಮಾಜಕ್ಕೆ ಮಾರಕವಾಗಿರಬಾರದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅನ್ನೋದು ಇಂಥವೆಲ್ಲ ಒಡಂಬಡಿಕೆಗಳನ್ನು ನಾವು ಏನು ಮಾಡಿದ್ದೀವಿ ಇದು ಮಾಡಿ ನಾವು 1948 ಡಿಸೆಂಬರ್ 10ರಂದ ನಾವೊಂದು ಸಹಿ ಮಾಡಿ ಘೋಷಣೆ ಮಾಡಿ ಒಪ್ಪಿಕೊಂಡು ಬಿಟ್ಟಿದ್ದೀವಿ ಇಷ್ಟೆಲ್ಲ ಒಡಂಬಡಿಕೆ ಘೋಷಣೆಗಳು ಕಾನೂನಿನ ಬೆಂಬಲ ಇದ್ದರೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ವಕೀಲರು ನೀವು ಹೇಳಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಯಾವ ರೀತಿ ಈ ಸಮಾಜ ಎಚ್ಚೆತ್ತುಕೊಳ್ಳಬೇಕು ಸಮಾಜದ ಜವಾಬ್ದಾರಿ ಹೇಗಿರ್ತದೆ ಪ್ರಥಮವಾಗಿ ನಾವು ಹೇಳಬೇಕಾದ ಏನಂತಂದ್ರೆ ಕಾನೂನು ಅರಿವು ನಮ್ಮ ಭಾರತ ಸಮಾಜದಲ್ಲಿ ಅಷ್ಟು ಪರಿಪಕ್ವವಾಗಿ ಇನ್ನೂ ಇಲ್ಲ ಜನಮಾನಸಕ್ಕೆ ಮುಟ್ಟಿಲ್ಲ ಅಧಿನಿಯಮಗಳಿವೆ ಕಾನೂನು ಇದೆ ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಅದಕ್ಕಾಗಿ ನಾವು ಮುಟ್ಟುವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಇನ್ನು ಆಮೇಲೆ ಕಾನೂನುಗಳು ಸರ್ ಎಲ್ಲ ಈ ಒಡಂಬಡಿಕೆಯನ್ನು ಹೇಳಿದ್ರು ಇವೆಲ್ಲ ನಮ್ಮ ಭಾರತ ಸಂವಿಧಾನ ಅನುಚ್ಛೇದ 14-18 ಏನು ಆರ್ಟಿಕಲ್ಸ್ ಇವೆ ಈ ಎಲ್ಲ ಆರ್ಟಿಕಲ್ಸ್ನಲ್ಲೇ ಬರುವಂಥವುಗಳು ಅಂದರೆ ಅದು ಪ್ರತ್ಯೇಕವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿಯೇ ಮಾಡ್ತಾ ಇದೆ ಹಾಂ ಸರ್ ಇವೆಲ್ಲ ಕಾನೂನುಗಳು ಮಾನವನ ಒಂದು ಹಕ್ಕುಗಳ
ಕುರಿತೆ ವಿವರಣೆ ನೀಡುತ್ತೆ ಅಂದ್ರೆ ನಿಮ್ಮಂತ ಸಂಘ ಸಂಸ್ಥೆಗಳು ಕೂಡ ಬಹಳ ಜವಾಬ್ದಾರಿಯುತ ಕೆಲಸವನ್ನ ಮಾಡಬೇಕಂತೆ ಅವರನ್ನೆಲ್ಲ ಒಳಗಪಡಿಸಬೇಕು ಅರಿವನ್ನ ಮೂಡಿಸಬೇಕು ಜಾಗೃತಿಯನ್ನ ಮೂಡಿಸಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಈ ದಕ್ಷಿಣ ಭಾರತದಲ್ಲಿ ಕೆಲಸ ಮಾಡುವಂತ ಈ ಮಾನವ ಹಕ್ಕುಗಳ ಆ ಶಿಕ್ಷಣ ಮತ್ತು ಸಂರಕ್ಷಣಾ ಸಂಘದ ಜವಾಬ್ದಾರಿಗಳು ಏನೇನಿವೆ ಎಲ್ಲ ಕಾನೂನುಗಳಿದೆ ಆಯೋಗಗಳಿಗೆ ಇಲಾಖೆಗಳಿಗೆ ಇದ್ದರೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಅಂತ ಕೇಳಿದ್ರೆ ಅದು ವಕೀಲರು ಕೂಡ ಹೇಳಿದರು ಅದಕ್ಕೆ ಏನಾಗಿದೆ ಅಂತಂದ್ರೆ ಆ ಕಾನೂನಿನಲ್ಲಿ ಸಾಕಷ್ಟು ನಮಗೆ ವ್ಯವಸ್ಥೆ ಇದೆ ಅದರ ರಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಬಟ್ ಅನುಷ್ಠಾನದಲ್ಲಿ ಸ್ವಲ್ಪ ಕೊರತೆ ಇದೆ ಮತ್ತೆ ಅನುಷ್ಠಾನದಲ್ಲಿ ಅಂತ ಹೇಳಿ ನಾವು ಕೇವಲ ಡಿಪಾರ್ಟ್ಮೆಂಟ್ ಏನು ಅನುಷ್ಠಾನ ಮಾಡುವಂತ ಇಲಾಖೆಗಳಿಗೆ ಬೈ ದೂರಂತದ್ದಲ್ಲ ಅದನ್ನ ನಾವು ಕೂಡ ಯಾಜ ಪ್ರಜೆಯಾಗಿ ನಾನು ಒಬ್ಬ ಪ್ರಜೆಯಾಗಿ ಆ ಮಾನವ ಹಕ್ಕುಗಳ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅದರಲ್ಲಿ ಅದನ್ನು ಹಂಗೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗದೇ ಇರುವ ರೀತಿಯಲ್ಲಿ ನಾವು ಮಾಡಬೇಕಾಗಿದ್ರೆ ಏನಂತಂದರೆ ನಾವು ದಿನನಿತ್ಯ ಮಾನವ ಹಕ್ಕುಗಳ ಕುಟುಂಬದಲ್ಲಿ ದಿನನಿತ್ಯ ಮಾನವ ಹಕ್ಕುಗಳ ಒಂದು ಪರಿಕಲ್ಪನೆ ಬಗ್ಗೆ ಸ್ವಲ್ಪ ಇರಬೇಕು ನಮ್ಮ ಕುಟುಂಬ ಅಂತಂದ್ರೆ ಮಾನವ ಹಕ್ಕು ಅಂದ್ರೆ ಯಾವುದು ಏನು ನಾವು ಕೇಳ್ತೀವಿ ಹೆಚ್ಚು ಕಡಿಮೆ ಆದ ತಕ್ಷಣ ನಮ್ಗೆ ಯಾವ್ದಾರ ಒಂದು ಬೈದ್ರೆ ಜಾತಿ ನಿಂದನೆ ಪ್ರಕರಣ ದಾಖಲೆ ಮಾಡ್ತೀವಿ ಹೊಡೆದಗಳೇ ನನಗೆ ಹಲ್ಲೆ ಮಾಡಿದ್ದೇನೆ ಅಂತ ಮಾಡ್ತೀವಿ ಇರ್ತವೆ ಅದಕ್ಕೆ ಅಂತದರಲ್ಲಿ ನಾವು ಮಾನವ ಹಕ್ಕುಗಳನ್ನು ಅನ್ನುವಂಥದ್ದು ಏನಂದ್ರೆ ಕುಟುಂಬದಲ್ಲಿ ಒಂದು ತಿಳ್ಕೊಂಡಿರ್ಬೇಕು ಪ್ರತಿಯೊಬ್ಬರು ಮತ್ತು ಮಾನವ ಹಕ್ಕುಗಳ ಶಿಕ್ಷಣ ಬೇಕು ನಮಗೆ ಪರ್ಟಿಕ್ಯುಲರ್ ಆಗಿ ಮಾನವ ಹಕ್ಕುಗಳು ಅಂದ್ರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಪಠ್ಯಪುಸ್ತಕದಲ್ಲಿ ನೋಡ್ತೀವಿ ಸಂವಿಧಾನದ ಇದರಲ್ಲಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಕೇಂದ್ರೀಕರಿಸಿ ಮಾನವ ಹಕ್ಕುಗಳ ಬಗ್ಗೆನೇ ಹೆಚ್ಚು ಸ್ವಲ್ಪ ಫೋಕಸ್ ಮಾಡಬೇಕು ಅದು ಒಂದು ಆಗಬೇಕಾಗಿದೆ ಮತ್ತು ಉಲ್ಲಂಘನೆ ಆಗದಂತೆ ಮೇಲ್ವಿಚಾರಣೆ ನಡಿಬೇಕು ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತೀವಿ ಅಂತೀವಿ ಆದರೆ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಮಾನವ ಹಕ್ಕುಗಳು ಸರಿಯಾಗಿ ನ್ಯಾಯಮಂಡಳಿಗಳು ಕೂಡ ಇವೆ ಅಲ್ಲ ಅದೇ ಇದೆ ಬಟ್ ಅದನ್ನ ಮೇಲ್ವಿಚಾರಣೆ ಆಗ್ತಾ ಇರಬೇಕು ಆಗಾಗ ಇದ್ರ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಏನು ಮಾಡ್ತೀವಿ ಒಂದು ಕೇಸ್ ಮಾಡ್ತೀವಿ ಒಬ್ಬನಿಗೆ ಶಿಕ್ಷೆ ಕೊಡಿಸಿಬಿಡ್ತು ಮುಗಿದೋಯ್ತು ಅದನ್ನ ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಅದನ್ನು ಒಂದು ನೀಡಬೇಕು ಮತ್ತು ಮಾನವ ಹಕ್ಕುಗಳನ್ನು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಗ್ರಹಿಸಬೇಕು ತಿಳ್ಕೊಳ್ಬೇಕು ಅದರ ಬಗ್ಗೆ ಅನ್ನೋವಂಥದ್ದು ಒಂದಿದೆ ಅಂದರೆ ಉಲ್ಲಂಘನೆ ಆಗದೇ ಇರುವಾಗಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಉಲ್ಲಂಘನೆ ಮಾಡುವವರು ಮತ್ತು ಮಾಡಿದವರು ಮಧ್ಯಸ್ಥಿಕೆಯನ್ನು ವಹಿಸಿ ಅದನ್ನು ಸರಿಪಡಿಸ್ಲಿಕ್ಕೆ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಕೆಲವೊಂದು ಟೈಮ್ ನಾವು ಏನೋ ಮಾಡ್ಲಿಕ್ಕೆ ಹೋಗಿರ್ತೀವಿ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋಲ್ಲ ಅಂತ ಹೇಳಲ್ಲ ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ನನ್ನ ಮಗನ ಇದ್ದಾನೆ ಮಗಳಿದ್ದಾಳೆ ಇಬ್ಬರು ಇದ್ದಾರೆ ನನ್ನ ಮಕ್ಕಳು ನನ್ನ ಮಗನಿಗೆ ನೋಡುವಂಥದ್ದು ಒಂದು ರೀತಿ ಇದೆ ನನ್ನ ಮಗಳಿಗೆ ನೋಡುವಂಥದ್ದು ಒಂದಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗ್ತದೆ ಸ್ವಾತಂತ್ರ್ಯ ಒಂದು ಮಗ ನೋಡಿ ನನ್ನ ಮಗ ಎಷ್ಟೊತ್ತಿಗಾದರೂ ಕಾಲೇಜ್ ಬಿಟ್ಟು ಎಷ್ಟೊತ್ತಿಗಾದರೂ ಮನೆಗೆ ಬರಲಿ ನಾನು ಸುಮ್ಮನಿರ್ತೀನಿ ಮಗಳು 4 ಗಂಟೆಗೆ ಕಾಲೇಜ್ ಬಿಟ್ಟು 4 ವರೆಗೆ ಮನೆಗೆ ಬರ್ತಿದ್ರೆ ನಾನು ಫೋನ್ ಹಾಕ್ತೀನಿ ಯಾಕೆ ಎಲ್ಲಿ ಪ್ರಶ್ನೆ ಮಾಡ್ತೀನಿ ಅಂದರೆ ಆಕೆಗೆ ಸ್ವಾತಂತ್ರ್ಯ ಇಲ್ವಾ ಹೊರಗೆ ಮುಕ್ತವಾಗಿ ತಿರುಗಾಡೋಂಥ ಅವಕಾಶ ಇಲ್ವಾ ಅಂದರೆ ನಾವು ತಂದೆ ತಾಯಿಗಳಾಗಿ ಒಬ್ಬ ಪಾಲಕರಾಗಿ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಅರಿವು ಕೊಡಬೇಕು ಅಂದರೆ ಸ್ತ್ರೀ ಪುರುಷನಿಗೆ ಸಮಾನವಾದ ಅವಕಾಶ ಕೊಡಬೇಕು ಅಂಥದ್ದು ಪ್ರತಿಯೊಬ್ಬರಲ್ಲಿ ಇದಾಗಬೇಕು ಈ ರೀತಿಯ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಘದ ಅಡಿಯಲ್ಲಿ ಮಾಡ್ತಾ ತುಂಬ ಒಳ್ಳೆಯದು ದೇವೇಂದ್ರಪ್ಪ ಕಟ್ಟಿಮನೆಯವರೇ ಮುಖ್ಯವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆಯ ಒಂದು ದೊಡ್ಡ ಜವಾಬ್ದಾರಿ ಈ ನಾಗರಿಕ ಸಮಾಜದ ಮೇಲಿದೆ ಈ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿದರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಕೂಡ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಹೆಸರಿನಲ್ಲಿ ಒಂದು ರೀತಿಯ ಶೋಷಣೆ ಕೂಡ ಆಗ್ತಾ ಇರೋದನ್ನು ಕೂಡ ಗಮನಿಸ್ತೇವೆ ಆದ ಕಾರಣ ಈ ಪ್ರಬುದ್ಧ ನಾಗರಿಕರು ಅಂತ ಏನು ಹೇಳ್ತೇವೆ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು ಒಂದು ಜಾಗೃತಿಯನ್ನು ಮೂಡಿಸಬೇಕು ಆ ಮೂಲಕ ಈ ನಾಗರಿಕರಿಗೆ ಒಂದು ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಒಂದು ಹಕ್ಕುಗಳನ್ನು ಚಲಾಯಿಸೋದು ಮತ್ತು ಕರ್ತವ್ಯವನ್ನು ನಿರ್ವಹಿಸೋದು ಎರಡೂ ಕಡೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ ತುಂಬ ಒಳ್ಳೆಯ ಒಂದು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಇದು ಮುಖ್ಯವಾಗಿ ಬದಲಾವಣೆಗೆ ಪರಿವರ್ತನೆಗೆ ಅಭಿವೃದ್ಧಿಗೆ ಈ ದಿನವನ್ನು ಒಂದು ಪೂರಕವಾಗಿ ಬಳಸಿಕೊಂಡಾಗ ನಮ್ಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಇಡೀ ಜಗತ್ತಿನಲ್ಲಿ ನಾವೇನು ಉದಾತ್ತವಾದಂಥ ಪರಿಕಲ್ಪನೆ ವಸುದೈವ ಕುಟುಂಬಕಂ ಒಂದೇ ಕುಟುಂಬದ ರೀತಿಯಲ್ಲಿ ಬಾಳಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದೇ ಬಹಳ ಮುಖ್ಯ ಆಶಯ ಈ ಒಂದು ಇಷ್ಟು ಹೊತ್ತಿನ ಚರ್ಚೆಯಲ್ಲಿ ಮಾನವ ಹಕ್ಕುಗಳ ದಿನ ಇದು ಅಂತಾರಾಷ್ಟ್ರೀಯ ಮಟ್ಟದ ದಿನ ಇಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿಕ್ಕೆ ತಾವು ಪಾಲ್ಗೊಂಡದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ಇದು ಇವತ್ತು ಕಲಬುರಗಿ ದೂರದರ್ಶನ ಕೇಂದ್ರದ ವಿಶೇಷವಾಗಿರತಕ್ಕಂಥ ಚರ್ಚೆ ಮಾನವ ಹಕ್ಕುಗಳ ಒಂದು ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಸಮಾಜವನ್ನು ಬೆಳೆಸಲಿಕ್ಕೆ ಒಂದು ಕಂಕಣಬದ್ಧರಾಗಬೇಕಾಗಿದೆ ಆ ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳೊಂದಿಗೆ ಸಂವಾದಿಯಾಗಿ ಬರುವಂಥದ್ದು ಅದನ್ನು ನಾವು ಬೆಳೆಸಲಿಕ್ಕೆ ಮತ್ತು ಉಳಿಸಲಿಕ್ಕೆ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಪೂರಕ ಆಗಲಿ ಅಂತ ಆಶಿಸೋಣ ಎಲ್ರಿಗೂ ನಮಸ್ಕಾರ